ನಮಸ್ಕಾರ ವೀಕ್ಷಕರೇ, ಜಿ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಸ್ನೇಹ. ಡಿಕೆಶಿ ಬಂಧನದ ವಿಚಾರವಾಗಿ ನಾನು ಯಾವುದೇ ಹೇಳಿಕೆ ನೀಡಿಲ್ಲ. ಬಸನ್ಗೌಡ ಪಾಟೀಲ್ ಯತ್ನಾಳ್. ಇಡಿ ಅಧಿಕಾರಿಗಳಿಂದ ಡಿಕೆಶಿ ಬಂಧನದ ವಿಚಾರವಾಗಿ ನಾನು ಯಾವುದೇ ಹೇಳಿಕೆ ನೀಡಿಲ್ಲ, ಹೇಳಿಕೆ ನೀಡಬಾರದು ಎಂದು ನಮ್ಮ ಪಕ್ಷದ ನಾಯಕರು ಹೇಳಿದ್ದಾರೆ ಎಂದು ವಿಜಯಪುರ ನಗರದ ಬಿಜೆಪಿ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ವಿಜಯಪುರದಲ್ಲಿ ಇಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಯತ್ನಾಳ್, ನಮ್ಮ ದೇಶದ ಪ್ರಧಾನಮಂತ್ರಿಗಳು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಯಾರ ಮೇಲೂ ದ್ವೇಷದ ರಾಜಕಾರಣ ಮಾಡುತ್ತಿಲ್ಲ. ಕರ್ನಾಟಕದಲ್ಲಿ ಒಂದು ರೀತಿ ಆಗ್ತಾ ಇದೆ, ಇದು ಸರಿಯಲ್ಲ. ಯಾವುದೇ ಹೋರಾಟಗಳಿಗೆ ಒಂದು ಗೌರವಯುತವಾಗಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು, ನಮ್ಮ ದೇಶದ ಗೃಹ ಮಂತ್ರಿಗಳು, ಅವ್ರ ಬಗ್ಗೆ ನಾವು ಗೌರವದಿಂದ ನಾವು ಮಾತಾಡಬೇಕು. ಯಾಕಂದ್ರೆ ಹಿಂದೆನೂ ಅನೇಕ ಹೋರಾಟಗಳು ದೇಶನ ನಡೀತಾವೆ, ಆದರೆ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿಗಳೇ, ಅವ್ರ ಬಗ್ಗೆ ನಾವು ಹಗುರವಾಗಿ ಮಾತಾಡುವಂಥದ್ದು ನಮ್ಮ ಕರ್ನಾಟಕ. ಬಿಜೆಪಿ ಕೂಡ ಯಾವುದೇ ಸೇಡಿನ ರಾಜಕಾರಣ ಮಾಡುತ್ತಿಲ್ಲ. ಹಿಂದೆ ಯುಪಿಎ ಸರ್ಕಾರ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೂ ಸಾಕಷ್ಟು ಕಿರುಕುಳ ನೀಡಿತು, ನಮ್ಮ ಪ್ರಧಾನಮಂತ್ರಿಗಳಿಗೂ ಸಾಕಷ್ಟು ಕಿರುಕುಳ ನೀಡಿದ್ದು ಇತಿಹಾಸದ ಪುಟದಲ್ಲಿವೆ. ಗುಜರಾತ್ ಸಿಎಂ ಆಗಿದ್ದಾಗ ಅಮೆರಿಕದ ವೀಸಾ ಕೂಡ ಕೊಡದೆ ಅಪಮಾನ ಮಾಡಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷರಾದ ಅಮಿತ್ ಶಾ ಅವರ ಕೊರಳು ಪಟ್ಟಿ ಹಿಡಿದು ಸಿಬಿಐ ಕೊಂಡೊಯ್ದ ಇತಿಹಾಸವೂ ಇದೆ. ನಮ್ಮವರು ಯಾರು ಅಂತಹ ದ್ವೇಷದ ರಾಜಕಾರಣ ಮಾಡಿಲ್ಲ. ಈ ವಿಷಯದಲ್ಲಿ ಏನು ಸಮಸ್ಯೆ ಇದೆಯೋ ಕಾನೂನು ಚೌಕಟ್ಟಿನಲ್ಲಿ ಗೊತ್ತಿಲ್ಲ. ನಮ್ಮ ಪ್ರಧಾನಿಗಳು ಹಾಗೂ ರಾಷ್ಟ್ರೀಯ ಅಧ್ಯಕ್ಷರ ಬಗ್ಗೆ ಅವಮಾನವಾಗಿ ಹಗುರವಾಗಿ ಮಾತನಾಡುತ್ತಿದ್ದಾರೆ, ಇದು ಸರಿಯಲ್ಲ. ನಮ್ಮ ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ಹಗುರವಾಗಿ ಮಾತನಾಡುತ್ತಿರುವುದೇ ಬೇಸರ ತಂದಿದೆ ಎಂದರು. ಇದೇ ಸಂದರ್ಭದಲ್ಲಿ ಮಾತನಾಡುತ್ತಾ, ಇಡಿ ಅಧಿಕಾರಿಗಳಿಂದ ಡಿಕೆಶಿ ಬಂಧನದ ವಿಚಾರವಾಗಿ ನಾನು ಯಾವುದೇ ಹೇಳಿಕೆ ನೀಡಿಲ್ಲ, ಹೇಳಿಕೆ ನೀಡಬಾರದು ಎಂದು ನಮ್ಮ ನಾಯಕರು ಹೇಳಿದ್ದಾರೆ, ಹೀಗಾಗಿ ನಾನು ಮಾತನಾಡಲ್ಲ ಎಂದರು. ಇನ್ನು ಕಾಂಗ್ರೆಸ್ ಕಾರ್ಯಕರ್ತರಾಗಲಿ ಡಿಕೆಶಿ ಬೆಂಬಲಿಗರಾಗಲಿ ಸಾರ್ವಜನಿಕರ ಆಸ್ತಿಯನ್ನು ನಾಶ ಮಾಡಬಾರದು ಎಂದು ಮನವಿ ಮಾಡಿದರು. ಇದರ ಬಗ್ಗೆ ನಾ ಯಾವುದೇ ರೀತಿ ಪ್ರತಿಕ್ರಿಯೆ ಪ್ರತಿಕ್ರಿಯೆ ನಮ್ಮ ಬಿಜೆಪಿ ರಾಜ್ಯ ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಮತ್ತು ಮೂರು ಉಪಮುಖ್ಯಮಂತ್ರಿಗಳು ಸಚಿವ ಸಂಪುಟದವರು ಕೊಡ್ತಾರೆ. ನಾನೊಬ್ಬ ನಗರ ಶಾಸಕ, ನನ್ನ ನಗರಕ್ಕೆ ಸಂಬಂಧಪಟ್ಟಿದ್ದರೆ ನಾ ಯಾವುದು ಪ್ರತಿಕ್ರಿಯೆ ಕೊಡಬಾರ್ದಿತ್ತು. ಈಗಾಗಲೇ ಮುಖ್ಯಮಂತ್ರಿಗಳು ಹೇಳ್ಯಾರ, ಅದಕ್ಕೆ ನಾ ಯಾವುದೇ ಪ್ರತಿಕ್ರಿಯೆ ಈ ವಿಷಯದ ಕೊಡೋಲ್ಲ. ಆದರೆ ಒಂದಂತರ ನಾನು ಸ್ಪಷ್ಟ ಹೇಳ್ತೀನಿ, ನಮ್ಮ ದೇಶದ ಪ್ರಧಾನಮಂತ್ರಿಗಳು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ಗೃಹಮಂತ್ರಿಗಳು ಯಾರ ಮೇಲೂ ಸೇಡಿನ ರಾಜಕಾರಣ ಮಾಡ್ತಾ ಇಲ್ಲ, ಮತ್ತು ಭಾರತೀಯ ಜನತಾ ಪಾರ್ಟಿ ಯಾವುದೇ ರೀತಿ ಸೇಡಿನ ರಾಜಕಾರಣ ಮಾಡ್ತಾ ಇಲ್ಲ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೂ ಹಿಂದೆ ಭಾಳಷ್ಟು ಕಿರುಕುಳ ಯು ಪಿ ಎ ಸರ್ಕಾರದಲ್ಲಿ ಕೊಟ್ಟಿದ್ದು, ಪ್ರಧಾನಮಂತ್ರಿಗಳಿಗೂ ಹಿಂಸೆ ಮಾಡಿದ್ದು ಎಲ್ಲ ಇತಿಹಾಸ ಪುಟದಲ್ಲಿವೆ. ಅದರ ಅರ್ಥ ಅವಾಗ ಆ ರಾಜಕೀಯ ದ್ವೇಷ ಮಾಡಿದ್ದರೋ ಅಥವಾ ಈಗ ಮಾಡ್ತಾಯಿದ್ದರೋ ಅನ್ನೋವಂಥದ್ದನ್ನು ಆತ್ಮಾವಲೋಕನ ನಾವೆಲ್ಲರೂ ಮಾಡ್ಕೊಳ್ಬೋದು. ಯಾಕಂದರೆ ಈ ದೇಶದ ಪ್ರಧಾನಮಂತ್ರಿಗಳು ಸಹಿತ ಸಾಕಷ್ಟು ಗುಜರಾತ್ ಮುಖ್ಯಮಂತ್ರಿಗಳಿದ್ದಾಗ ಅಮೇರಿಕಾಕ್ಕೆ ಹೋಗುವಂಥ ವಿಶ್ವಾಸ ಸಹಿತ ಕೊಡದೆ ಅಮೇರಿಕದ ನೆಲದಲ್ಲಿ ಅಪಮಾನ ಮಾಡೋ ರೀತಿಯಲ್ಲಿ ಅವರನ್ನು ಚಿತ್ರಿಸಿಕೊಟ್ಟಿದ್ದೂ ನಮ್ಮ ದೇಶದ ಇತಿಹಾಸದಲ್ಲಿದೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಶ್ರೀ ಅಮಿತ್ ಶಾಜಿ ಅವರನ್ನು ತೋಳ್ಪಟ್ಟಿ ಹಿಡಿದು ಅವರನ್ನು ಸಿಬಿಐದವ್ರು ಒಯ್ದಂಥ ಇತಿಹಾಸವೂ ಈ ದೇಶದಲ್ಲಿದೆ. ಆದರೆ ಇದರ ಅರ್ಥ ಶಿಕ್ಷೆ ಮಾಡಬೇಕಾಗಿದ್ದು ಅದೊಂದು ಪ್ರತ್ಯೇಕ ವ್ಯವಸ್ಥೆ, ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ. ನನಗನ್ನಿಸ್ತದೆ ನಮ್ಮವ್ರು ಯಾರೂ ಅಂಥ ದ್ವೇಷ ಮಾಡುವಂಥದ್ದು ಮಾಡಿಲ್ಲ. ಕಾನೂನು ಅದ, ಕಾನೂನು ಪ್ರಕಾರ ಏನಾಗ್ತದೋ ಯಾರ್ದು ಇದರಲ್ಲಿ ನಾವು ಕಷ್ಟದಲ್ಲಿದ್ದಾಗ ನಾವು ಏನಾದರೂ ಅವರಿಗೆ ಅವಮಾನಕಾರಿಯಾಗಿ ಮಾತಾಡುವಂಥದ್ದು ಒಳ್ಳೆಯದಲ್ಲ. ಅದನ್ನು ಆ ಸಂಸ್ಕೃತಿ ಬಿ ಜೆ ಪಿದು ಅಲ್ಲ ಮತ್ತು ನಮ್ಮದು ಅಲ್ಲ. ನಾವು ಒಟ್ಟಾರೆ ಈ ವಿಷಯದಲ್ಲಿ ಭಾರತೀಯ ಜನತಾ ಪಾರ್ಟಿ, ಪ್ರಧಾನಮಂತ್ರಿಗಳು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಯಾವುದೇ ಪಾತ್ರ ಇಲ್ಲ. ನಾನು ಇದನ್ನು ಮಾತ್ರ ಭಾಳ ಗಟ್ಟಿಯಾಗಿ ಹೇಳ್ತೇನೆ. ಅವ್ರು ಏನು ಹೇಳೋರು, ಅವರು ಸಚಿವರಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ, ಅವ್ರಿಗೇನು ಹೇಳಿದ್ರು ಅದಕ್ಕೆ ನಾನು ಯಾವುದೂ ಪ್ರತಿಕ್ರಿಯೆ ಕೊಡೋದಿಲ್ಲ. ನನ್ನ ವಿಚಾರದಲ್ಲಿ ಈ ವಿಷಯದಲ್ಲಿ ಅದು ಏನಿದು, ಏನು ಸಮಸ್ಯೆ ಇದೆಯೋ ಕಾನೂನು ಚೌಕಟ್ಟಿನಲ್ಲಿ ಅದು ಯಾವುದೂ ನನಗೆ ನಾಲೆಜ್ ಇಲ್ಲ. ಇಡಿ ಅಂದ್ರೆ ಗೊತ್ತಿಲ್ಲ, ಈಗ ನಮಗೂ ಅದು ಇಡಿ ಅಂದರೆ ಹಿಂಗಿರ್ತದೆ ಅಂತ ಈಗ ಗೊತ್ತಾಗುತ್ತೆ. ಅದರ ಬಗ್ಗೆ ಸಮರ್ಥ ನಮ್ಮ ಉಪಮುಖ್ಯಮಂತ್ರಿ, ಮೂರು ಮಂದಿ ಉಪಮುಖ್ಯಮಂತ್ರಿ ಅದ, ಅದನ್ನು ಅವ್ರು ನೋಡ್ಕೋತಾರೆ. ನಾನು ಅದ್ರ ಬಗ್ಗೆ, ನಾನು ಸಚಿವನಲ್ಲ, ನಾನು ರಾಜ್ಯದ ಬಿ ಜೆ ಪಿ ಪದಾಧಿಕಾರಿನಲ್ಲ. ಒಂದು ನೋವು ಏನಾಗಿದೆ ಅಂದರೆ ನಮ್ಮ ಪ್ರಧಾನಮಂತ್ರಿಗಳ ಬಗ್ಗೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಬಗ್ಗೆ ಹಗುರವಾಗಿ ಮಾತಾಡ್ತಾ ಇದ್ದಾರೆ. ಅವಮಾನಕಾರಿಯಾಗಿ ಇವತ್ತೇನು ಅವ್ರ ಬಗ್ಗೆ ಕರ್ನಾಟಕದಲ್ಲಿ ಒಂದು ರೀತಿ ಆಗ್ತಾ ಇದೆ, ಇದು ಸರಿಯಲ್ಲ. ಯಾವುದೇ ಹೋರಾಟಗಳಿಗೆ ಒಂದು ಗೌರವಯುತವಾಗಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು, ನಮ್ಮ ದೇಶದ ಗೃಹ ಮಂತ್ರಿಗಳು
ಅವ್ರ ಬಗ್ಗೆ ನಾವು ಗೌರವದಿಂದ ನಾವು ಮಾತಾಡಬೇಕು. ಯಾಕಂದ್ರೆ ಹಿಂದೆನೂ ಅನೇಕ ಹೋರಾಟಗಳು ದೇಶನ ನಡೀತಾರೆ, ಆದರೆ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿಗಳು, ಅವ್ರ ಬಗ್ಗೆ ನಾವು ಹಗುರವಾಗಿ ಮಾತಾಡುವಂಥದ್ದು ನಮ್ಮ ಕರ್ನಾಟಕ ಸಂಸ್ಕೃತಿ. ನಾರಿಕಾ ಸೊಸೈಟಿಯಿಂದ ಮಕ್ಕಳಲ್ಲಿನ ಭೇದ ದೂರಕ್ಕೆ ಹೆಜ್ಜೆ. ಹೌದು, ನಾರಿಕಾ ಸೊಸೈಟಿ ಸರ್ಕಾರಿ ಮಕ್ಕಳು ಮತ್ತು ಖಾಸಗಿ ಶಾಲೆಯ ಮಕ್ಕಳ ಮನದಲ್ಲಿನ ಭೇದ ದೂರ ಮಾಡಲು ಮುಂದಾಗಿದೆ. ಖಾಸಗಿ ಶಾಲೆಯ ಮಕ್ಕಳು ಬಣ್ಣ ಬಣ್ಣದ ಬಟ್ಟೆ ತೊಟ್ಟು ಕ್ರೀಡೆಯಲ್ಲಿ ಶಿಸ್ತಿನಂತೆ ಭಾಗಿಯಾಗುತ್ತಾರೆ. ಆದರೆ ಸರ್ಕಾರಿ ಶಾಲೆಯ ಮಕ್ಕಳು ಆ ಸೌಲಭ್ಯದಿಂದ ವಂಚಿತವಾಗುವುದರಿಂದ ಆ ಭೇದ ಮರೆಸಲು ನಾರಿಕಾ ಯೂತ್ ಸೊಸೈಟಿ ಮುಂದಾಗಿದೆ. ವಿಜಯಪುರ ನಗರದ ನಂಬರ್ 3 ಹೆಣ್ಣು ಮಕ್ಕಳ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಕೆಂಪು ಹಳದಿ ಹಸಿರು ಬಣ್ಣದ ಬಟ್ಟೆ ನೀಡಿ ಅವರಲ್ಲಿಯೂ ಕ್ರೀಡಾ ಮನೋಭಾವ ಹುಟ್ಟಿಕ್ಷಿಯಾದ ನಾಚಿಯಾ ಹುಲ್ಲೂರ್ ಈ ಕೆಲಸಕ್ಕೆ ಮುಂದಾಗಿದ್ದು ಇದಕ್ಕೆ ಅವರ ಕುಟುಂಬಸ್ಥರು ಸಹಕರಿಸುತ್ತಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಶಿವು ಬುಯ್ಯಾರ್ ಅವರು ಮುಂದಾಳತ್ವ ವಹಿಸಿ ಮಕ್ಕಳಿಗೆ ಹುರಿದುಂಬಿಸಿದರು. ಈ ಶಾಲೆಗೆ ಮಾಜಿ ಯೋಧರೊಬ್ಬರು ಧ್ವನಿವರ್ಧಕ ನೀಡಿದ್ದಲ್ಲದೆ ನಾಜಿಯಾ ಅವರು ಗ್ರಂಥಾಲಯಕ್ಕೆ ಓದಲು ಪುಸ್ತಕ ನೀಡಿ ಮಕ್ಕಳ ಏಳಿಗೆಗೆ ಸಹಕರಿಸುತ್ತಿದ್ದಾರೆ. ಇವತ್ತಿನ ದಿವಸ ನಾರಿಕಾ ಯೂತ್ ಸೊಸೈಟಿ ಅವರು ಈ ನಮ್ಮ ಬಿಜಾಪುರದ 3 ಹೆಣ್ಣು ಮಕ್ಕಳ ಶಾಲೆಗೆ ಒಂದು ಟಿ ಶರ್ಟನ್ನು ವಿತರಿಸುವ ಮೂಲಕ ಇವತ್ತು ಏನು ಬಿಜಾಪುರ ನಗರದಲ್ಲಿ ಖಾಸಗಿ ಶಾಲೆಗಳ ಹಾವಳಿಯೊಳಗೆ ಈ ನಮ್ಮ ಮಕ್ಕಳು ಅದರಿಂದ ವಂಚಿತ ಆಗಬಾರ್ದು ಅನ್ನೋ ಒಂದು ದೃಷ್ಟಿಕೋನ ಇಟ್ಟುಕೊಂಡು ಇವತ್ತು ಗ್ರೀನ್ ಹೌಸು ಮತ್ತು ರೆಡ್ ಹೌಸು ಯೆಲ್ಲೋ ಹೌಸ್ ಅಂತೇನು ಅವರು ಖಾಸಗಿ ಶಾಲೆಯವರು ಮಾಡ್ಯಾರ, ಅದರ ಪ್ರತಿರೂಪವಾಗಿ ಇವರು ಕೂಡ ಈ ಎಲ್ಲ ಮಕ್ಕಳಿಗೆ ಟಿ ಶರ್ಟನ್ನು ಕೊಡುವ ಮೂಲಕ ಇವರು ಕೂಡ ಆ ಖಾಸಗಿ ಶಾಲೆಗೆ ಯಾವುದರಲ್ಲಿನೂ ನಾವು ಕಡಿಮೆ ಇಲ್ಲ ಅನ್ನುವಂಥ ಒಂದು ಮೆಸೇಜನ್ನು ಇವತ್ತು ಕೊಟ್ಟಿರ್ತಾರೆ. ಮತ್ತು ಅವರು ಈ ಶಾಲೆಗೆ ಏನು ಅಮಿನುದ್ದೀನ್ ಹುಲ್ಲೂರ್ ಮತ್ತು ನಾಜಿಯಾ ಹುಲ್ಲೂರ್ ಇವರೇನು ಈ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ, ಇವರು ಸಾಕಷ್ಟು ಇಲ್ಲಿ ಒಂದು ಗ್ರಂಥಾಲಯ ಇರ್ಬೋದು, ಆಮ್ಯಾಗ ಶೌಚಾಲಯ ಇರ್ಬೋದು, ಭಾಳಷ್ಟು ಇವತ್ತು ಟಿ ಶರ್ಟ್ ಇದೇ ಸಲ ಏನಲ್ಲ, ಇದು ಪ್ರತಿ ವರ್ಷವೂ ಇದು ಟಿ ಶರ್ಟ್ ಕೊಡುವಂಥ ಅವರು ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಬಂದಾರೆ. ಬರುವಂಥ ದಿವಸಗಳಿಗೆ ಇನ್ನೂ ಹೆಚ್ಚಿನ ಈ ಮಕ್ಕಳಿಗೆ ಅವರು ಪ್ರೋತ್ಸಾಹ ನೀಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೀನಿ. ನಾನು ನಾಜಿಯಾ ಹುಲ್ಲೂರ್, ಹಮ್ ಏಕ್ ಸೊಸೈಟಿ ಚಲಾ ರೇ ಹೇ, ನಾರಿಕಾ ಯೂತ್ ಸೊಸೈಟಿ ಜೊ 2008 ಸೇ ಕಾಮ ಕರ ರಹಾ ಹೇ ಪ್ಲಾಂಟೇಷನ್ ಔರ್ ಗರ್ಲ್ಸ್ ಚೈಲ್ಡ್ ಎಜುಕೇಶನ್ ಪೇ. ಹಮ್ ಲೋಗೋನೇ ಗೌರ್ಮೆಂಟ್ ಸ್ಕೂಲ್ ನಂಬರ್ 3 ಅಡಾಪ್ಟ್ ಕಿಯಾ ಹೇ, ಯಹಾಂ ಪೇ ಟಾಯ್ಲೆಟ್ ಬಿಲ್ಡಿಂಗ್ ಕಲರಿಂಗ್ ಪೇಂಟಿಂಗ್ ಔರ್ ಲೈಬ್ರೇರಿ ಫೆಸಿಲಿಟೀಸ್ ಪ್ರೊವೈಡ್ ಕಿ ಹೇ, ಔರ್ ಹಮ್ ಲೋಗೋನೇ ಹರ್ ಸಾಲ ಟಿ ಶರ್ಟ್ಸ್ ಪ್ರೊವೈಡ್ ಕರ್ತೆ ಹೇ ಜೋ ಕಿ ಹೌಸ್ ವೈಸ್ ಹೇ ಜೈಸೆ ಕಿ ಪ್ರೈವೇಟ್ ಸ್ಕೂಲ್ಸ್ ಮೇ ಹೋತಾ ಹೇ, ಔರ್ ಹಮೇ ಇಚ್ಛಾ ಹೇ ಕಿ ಹಮ್ ಇಸ್ಸೆ ಜ್ಯಾದಾ ಔರ್ ಫ್ಯೂಚರ್ ಮೇ ಕರೆ. ಥ್ಯಾಂಕ್ ಯು. ಇದಷ್ಟು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜಿ ಟಿ ವಿ ಕನ್ನಡ. ಜಿ ಅಂದ್ರೆ ಜೀನಿಯಸ್. ಇದು ಜಿ ಟಿ ವಿ ಕನ್ನಡದ ಕೊಡುಗೆ.